ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ನಡೆದು ಇಂದಿಗೆ ಸುಮಾರು 11-12 ವರ್ಷ ಆಯಿತು. ಎಂಥ ಆಶ್ಚರ್ಯಕರ ಹಾಗೂ ದುಃಖದ ವಿಷಾದದ ಸಂಗತಿ ಅಂತಂದರೆ, ಆಗ ಕೂಡ ಸೌಜನ್ಯನ ಅತ್ಯಾಚಾರ ಆಗಿ ಕೊಲೆ ಆದಾಗ ಕೂಡ ಮೈಸೂರಿನ ಸಾಹಿತಿ ಕಲಾವಿದರು ಹಾಗೂ ಪ್ರಗತಿಪರ ಚಿಂತಕರು ಸೌಜನ್ಯನ ಮೇಲೆ ನಡೆದ ಅತ್ಯಾಚಾರವನ್ನು ಬಲವಾಗಿ ವಿರೋಧಿಸಿದವರು. ಇದೇ ಜಾಗದಲ್ಲಿ ನಾವು ಇದೇ ರೀತಿಯ ಒಂದು ಕ್ಯಾಂಪೇನ್ ಮಾಡಿದ್ವಿ, ಸೌಜನ್ಯನ ಅತ್ಯಾಚಾರಿಗಳನ್ನು ಕೂಡಲೇ ಬಂಧಿಸಿ ಹಾಗೂ ಸೌಜನ್ಯಗೆ ನ್ಯಾಯ ಕೊಡಿಸಿ ಅಂತ. ಎಂಥ ವಿಷಾದದ ಸಂಗತಿ ಅಂದರೆ, 11 ವರ್ಷಗಳ ನಂತರ ಮತ್ತೆ ಇದೇ ಜಾಗದಲ್ಲಿ ಇದೇ ರೀತಿಯ ಒಂದು ಚಳುವಳಿಯನ್ನು ಹಮ್ಮಿಕೊಳ್ಳುವಂಥ ಸಂದರ್ಭ ಬಂದಿದೆ ಅಂದರೆ ಈ ರಾಜ್ಯ ಎತ್ತ ಸಾಕ್ತಾ ಇದೆ. ಹಾಗಾದರೆ ದುಡಿಯೋ ವರ್ಗದವರಿಗೆ, ಮಹಿಳೆಯರಿಗೆ, ಬಡವರಿಗೆ, ದಲಿತರಿಗೆ ನ್ಯಾಯ ಇಲ್ವಾ? ನೆನ್ನೆ ನೋಡಿದ್ರೆ ಸೌಜನ್ಯ ಕೇಸು ಮುಗಿದೋದು ಅಧ್ಯಾಯ ಅಂತ ಮಾನ್ಯ ಗೃಹ ಸಚಿವರು ಹೇಳ್ತಾರೆ. ಇದಕ್ಕೆಲ್ಲ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಇದೊಂಥರ ತಣ್ಣನೆಯ ಕ್ರೌರ್ಯ ಅಲ್ವಾ ಇದು? ಇಡೀ ರಾಜ್ಯಾದ್ಯಂತ ಜಿಲ್ಲೆಗಳಲ್ಲಿ ಸೌಜನ್ಯನಿಗೆ ನ್ಯಾಯ ಕೊಡಿಸಿ ಅಂತ ನಾವು ಕೇಳ್ತಾ ಇದ್ದೀವಿ. ಎಲ್ಲ ಮುಗಿದೋಗಿದ್ದ ಅಧ್ಯಾಯ ಅಂದರೆ, 11 ವರ್ಷ ಜೈಲಲ್ಲಿದ್ದು ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸಿ ಹೊರಬಂದಿರೋ ಸಂತೋಷ್ ರಾವ್ಗೆ ಹಾಗಾದರೆ ನ್ಯಾಯ ಬೇಡವಾ? ಆ ಸಂಬಂಧವಾಗಿ ಇವತ್ತು ಮೈಸೂರಿನ ಕಲಾವಿದರು, ಸಾಹಿತಿಗಳು, ಚಿತ್ರಕಲಾವಿದರು, ಯುವಕರು, ಯುವತಿಯರು, ರಂಗಭೂಮಿ ಗೆಳೆಯರು ಹಾಗೂ ರಾಜ್ಯದಲ್ಲಿ ನಡೀತಿರುವಂಥ, ಈ ದೇಶದಲ್ಲಿ ನಡೀತಿರುವಂಥ ಅತ್ಯಾಚಾರಗಳನ್ನು ಪ್ರಬಲವಾಗಿ ವಿರೋಧಿಸಿ, ನಮಗೆ ನ್ಯಾಯ ಬೇಕು, ಮಹಿಳೆ ಯುದ್ಧ ಭೂಮಿ ಅಲ್ಲ, ನಿಮ್ಮ ಎಲ್ಲ ಸಂಘರ್ಷಗಳನ್ನು ಮಹಿಳೆಯ ಮೇಲೆ ತೀರಿಸ್ಕೋಬೇಡಿ, ಸ್ಟಾಪ್ ರೇಪ್ ಅನ್ನುವಂಥ ಒಂದು ಕ್ಯಾಂಪೇನನ್ನು ನಾವಿವತ್ತು ಕುಕ್ಕರಳ್ಳಿ ಕೆರೆಯ ಗೇಟಿನ ಮುಂಭಾಗ ನಾವು ಮಾಡಿದ್ದೀವಿ. ಬಹಳ ಒಳ್ಳೆ ಪ್ರತಿಕ್ರಿಯೆ ನಮಗೆ ಬಂದಿದೆ. ಸೊ ಈಗ ನೀವು ನೋಡ್ತಾ ಇದ್ದೀರಿ, ನಮ್ಮ ಯುವ ಕಲಾವಿದರು ಸೌಜನ್ಯನ ಮೇಲೆ ಆದಂಥ, ಸೌಜನ್ಯ ಅನ್ನೋದಕ್ಕಿಂತ ಸೌಜನ್ಯರ ಮೇಲೆ, ಈ ಭೂಮಿಯ ಮೇಲೆ ಇರುವಂಥ ಸೌಜನ್ಯರ ಮೇಲೆ ನಡೆದಿರುವಂಥ ಅತ್ಯಾಚಾರವನ್ನು ಹೇಗೆ ಹೇಗೆಲ್ಲ ಅಭಿವ್ಯಕ್ತಿಪಡಿಸಿದ್ದಾರೆ ಅಂತ ನಾವು ಹೇಳೋದಿಷ್ಟೇ. ಎಷ್ಟು ಸಾಧ್ಯ ಅಷ್ಟು ಬೇಗ ಸೌಜನ್ಯಗೆ ನಡೆದಂಥ ಅನ್ಯಾಯವನ್ನು ಖಂಡಿಸಿ ಅದಕ್ಕೆ ಈ ರಾಜ್ಯ ಹಾಗೂ ನಮ್ಮ ನ್ಯಾಯಾಲಯಗಳು ಕೂಡ ನ್ಯಾಯ ಒದಗಿಸ್ಕೊಡ್ಬೇಕು. ಇದು ಮುಂದೆಂದೂ ನಡೀದೇ ಇರುವಂಥ, ಈ ರೀತಿ ನಡೆಸೋವರಿಗೆ ಒಂದು ದೊಡ್ಡ ಎಚ್ಚರಿಕೆ ಆಗಬೇಕು. ಮುಂದೆಂದೂ ಈ ರೀತಿ ನಡೀದೇ ಇರುವ ಹಾಗೆ ಒಂದು ಸರಿಯಾದಂಥ ಮಾರ್ಗದರ್ಶನವನ್ನು ಹಾಕ್ಕೊಡ್ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ.